ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿಯರಿಗೆ ಅಂದ್ರೆ ಮಹಿಳೆಯರಿಗೆ ಕರ್ನಾಟಕ ಸರ್ಕಾರದಿಂದ ಮತ್ತೊಂದು ಹೊಸ ಯೋಜನೆಯನ್ನು ತರ್ತಾ ಇದ್ದಾರೆ. ಆ ಒಂದು ಯೋಜನೆ ಏನು, ಆ ಒಂದು ಯೋಜನೆಯಿಂದ ಮಹಿಳೆಯರಿಗೆ ಹೇಗೆ ಉಪಯೋಗ ಆಗುತ್ತೆ, ಹೇಗೆ ಪ್ರಯೋಜನ ಆಗುತ್ತೆ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಭಕ್ತರಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಜಾರಿ ಆದಾಗಿನಿಂದ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಯಾವಾಗ ಅಧಿಕೃತವಾಗಿ ಜಾರಿ ಆಗಿ ಚಾಲನೆ ಸಿಕ್ಕಿ ಪ್ರತಿ ತಿಂಗಳು 2,000 ರೂಪಾಯಿ ಮಹಿಳೆಗೆ ಬರ್ತಾ ಇದೆ ಪ್ರತಿ ತಿಂಗಳು. ಕೆಲವೊಂದಿಷ್ಟು ತಾಂತ್ರಿಕ ಕಾರಣಗಳಿಂದ ಬರದೇ ಇರಬಹುದು, ಅದನ್ನ ನಿಮ್ಗೆ ಆಮೇಲೆ ಮಾಹಿತಿ ತಿಳಿಸ್ಕೊಡ್ತೀನಿ. ಫಸ್ಟ್ ನಿಮ್ಗೆ ಈ ಒಂದು ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ರೀತಿಯಾಗಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು, 2,000 ರೂಪಾಯಿ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಮತ್ತೆ ಏನು ಬಸ್ ಫ್ರೀ ಬಿಟ್ಟಿದ್ದಾರೆ ಆ ಒಂದು ಹಣನು ಕೂಡ ಉಳಿತಾಯ ಆಗ್ತಾ ಇದೆ. ಮತ್ತೆ ಇಲ್ಲಿ ಕರೆಂಟ್ ಕೂಡ ನಿಮ್ಗೆ, ಅಂದ್ರೆ ಕರೆಂಟ್ ಬಿಲ್ ಕೂಡ ನಿಮ್ಗೆ ಫ್ರೀ ಸಿಗ್ತಾ ಇದೆ, ಅದು ಕೂಡ ನಿಮ್ಗೆ ಉಳಿತಾಯ ಆಗುತ್ತೆ. ಸೊ ಎಲ್ಲಾ ಒಂದು ಅಮೌಂಟ್ ಇಲ್ಲಿ ಉಳಿತಾಯ ಆಗ್ತಿರೋದ್ರಿಂದ ಇಲ್ಲಿ ಮಹಿಳೆಯರ ಹತ್ರ ಇಲ್ಲಿ ಅಮೌಂಟ್ ಇದೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಈ ಒಂದು ಅಮೌಂಟ್ ಅನ್ನ ಹೂಡಿಕೆ ಮಾಡೋದಕ್ಕೆ ಒಂದು ಹೊಸ ಪ್ಲಾನ್ ಅನ್ನು ತರ್ತಾ ಇದ್ದಾರೆ. ಇಲ್ಲಿ ಮೇನ್ ಆಗಿ ಗೃಹಲಕ್ಷ್ಮಿ ಯೋಜನೆಯನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಈ ಒಂದು ಯೋಜನೆಯನ್ನು ತರ್ತಾ ಇದ್ದಾರೆ. ಅಂದ್ರೆ ಈ ಒಂದು ಯೋಜನೆ ಅವತ್ತಿಂದನು ಕೂಡ ಇದೆ, ಬಟ್ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಮಹಿಳೆಯರು ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡುವಂತೆ ಮಾಡೋದಕ್ಕೆ ಸರ್ಕಾರ ಇಲ್ಲಿ ಒಂದು ಹೊಸ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಸೊ ಈ ಒಂದು ಯೋಜನೆಯನ್ನು ಏಪ್ರಿಲ್ ಇಂದ ಹೊಸದಾಗಿ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಹೊಸದಾಗಿ ಕೆಲವೊಂದು ಚೇಂಜಸ್ ಅನ್ನ ಮಾಡಿ ಈಗಿರುವಂತಹ ಯೋಜನೆಗಳನ್ನ, ಅಂದ್ರೆ ಬೇರೆ ಬೇರೆ ಸ್ಕೀಮ್ಗಳಿದಾವೆ ಅದರಲ್ಲೂ ಕೂಡ ಹೂಡಿಕೆ ಮಾಡುವಂತೆ ಬೇರೆ ಬೇರೆ ಸ್ಕೀಮ್ಗಳಿದಾವೆ, ಆ ಸ್ಕೀಮ್ಗಳನ್ನ ಸ್ವಲ್ಪ ಚೇಂಜಸ್ ಅನ್ನ ಮಾಡಿ ಇದೆ ಏಪ್ರಿಲ್ ಇಂದ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತ ಇಲ್ಲಿ ಹೇಳಿರುವಂತದ್ದು. ಆ ಒಂದು ಯೋಜನೆ ಯಾವುದು ಅಂತ ನೋಡಿದ್ರೆ MSIL ಚಿಟ್ ಫಂಡ್. ಸ್ನೇಹಿತರೆ, ಏನಿದು MSIL ಚಿಟ್ ಫಂಡ್ ಅಂತ ನೋಡೋದಾದ್ರೆ, ಈ ಒಂದು MSIL ಚಿಟ್ ಫಂಡ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ, ನೀವೆಲ್ಲ ಹಳ್ಳಿ ಸೈಡ್ ಅಥವಾ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಗೊತ್ತಿರುವಂತಹ ಫ್ರೆಂಡ್ಸ್ ಗಳಲ್ಲಿ ನೀವೆಲ್ಲ ಚೀಟಿಗಳನ್ನ ಮಾಡ್ತಾ ಇರ್ತೀರಾ, ಅದೇ ತರ ಇದನ್ನು ಕೂಡ ಚಿಟ್ ಫಂಡ್. ನಿಮ್ಗೆ ಪ್ರತಿ ತಿಂಗಳು ಕೂಡ ಇಂತಿಷ್ಟು ಅಮೌಂಟ್ ಅನ್ನ ನೀವು MSIL ಚಿಟ್ ಫಂಡ್ ಅಲ್ಲಿ ನೀವು ಹೂಡಿಕೆಯನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ತಿಂಗಳಿಗೆ 2,000 ರೂಪಾಯಿ ಆಗಿರ್ಬೋದು, 2,500 ಆಗಿರ್ಬೋದು, 300 ರೂಪಾಯಿ ಆಗಿರ್ಬೋದು. ಸೊ ಈ ರೀತಿಯಾಗಿ ನೀವು ಪ್ರತಿ ತಿಂಗಳು ನೀವು ಈ ಒಂದು ಅಮೌಂಟ್ ಅನ್ನ MSIL ಚಿಟ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ತಿಂಗಳಿಗೆ 2,500 ರೂಪಾಯಿ ನೀವು 40 ತಿಂಗಳು ಕಟ್ಟಿದ್ರೆ, ಅಂದ್ರೆ 40 ತಿಂಗಳು ಹೂಡಿಕೆ ಮಾಡಿದ್ರೆ 2,500 ರೂಪಾಯಿಯನ್ನು ನಿಮ್ಗೆ 1,00,000 ಸಿಗುತ್ತೆ. ಸೊ ಓಕೆನಾ, 40 ತಿಂಗಳು ಆದ ಮೇಲೆ ನಿಮ್ಗೆ 1,00,000 ಸಿಗುವಂತದ್ದು. ಸೊ ಅದೇ ರೀತಿಯಾಗಿ ನಾವು ಇನ್ನು ಜಾಸ್ತಿ ಹೂಡಿಕೆ ಮಾಡ್ತೀನಿ ಅಂತ ನೋಡೋದ್ರೆ, ಇಲ್ಲಿ ನೋಡ್ತಿರ್ಬೋದು ತಿಂಗಳಿಗೆ ನೀವು 5,000 ರೂಪಾಯಿನ ಹೂಡಿಕೆ ಮಾಡ್ತೀರಾ ಅಂತಂದ್ರೆ 40 ತಿಂಗಳು ಆದ ಮೇಲೆ ನಿಮ್ಗೆ 2,00,000 ಸಿಗುವಂತದ್ದು. ಸೊ ಅದೇ ರೀತಿಯಾಗಿ ಇಲ್ಲಿ ಬೇಜನ್ ಪ್ಲಾನ್ ಇರುವಂತದ್ದು, ಬೇಜನ್ ಸ್ಕೀಮ್ಸ್ ಇರುವಂತದ್ದು. ಸೊ ನಿಮ್ಮ ಬಜೆಟ್ಗೆ ತಕ್ಕಂತೆ ಇಲ್ಲಿ ಹೂಡಿಕೆಯನ್ನ ಮಾಡಬಹುದು, ನೀವು ಎಷ್ಟು ಉಳಿತಾಯ ಮಾಡೋದಕ್ಕೆ ಆಗುತ್ತೆ ಸೊ ಆ ರೀತಿಯಾಗಿ ನೀವು ಹೂಡಿಕೆಯನ್ನ ಮಾಡಬಹುದು. ಸ್ನೇಹಿತರೆ, ಇದು ಕರ್ನಾಟಕ ಸರ್ಕಾರದ ಒಂದು ಚಿಟ್ ಫಂಡ್ ಕಂಪನಿ ಆಗಿರುತ್ತೆ, MSIL ಚಿಟ್ ಫಂಡ್ ಕಂಪನಿ ಆಗಿರುತ್ತೆ. ಅದಕ್ಕೆ ತುಂಬಾ ಅವಾರ್ಡ್ ಕೂಡ ಬಂದಿರುವಂತದ್ದು, ಟ್ರಸ್ಟೆಡ್ ಅವಾರ್ಡ್ ಕೂಡ ಇಲ್ಲಿ ಈ ಬೇಜನ್ ಬಂದಿರುವಂತದ್ದು. ನೋಡ್ತಿರೋದು ಅಫಿಷಿಯಲ್ ವೆಬ್ಸೈಟ್ ಆಗಿರುವಂತದ್ದು ಇದು. ಸೊ ಮತ್ತೆ ಇಲ್ಲಿ ತುಂಬಾ ಬ್ರಾಂಚಸ್ ಗಳು ಇರುವಂತದ್ದು. ಸೊ ಇಲ್ಲಿ ಕರ್ನಾಟಕದಲ್ಲಿ ತುಂಬಾ ಬ್ರಾಂಚಸ್ ಗಳು ಇದಾವೆ, ನೀವು ಇಲ್ಲಿ ನೋಡ್ತಿರ್ಬೋದು. ಇನ್ನು ವೆಬ್ಸೈಟ್ ಲಿಂಕ್, ಈ ಒಂದು ವೆಬ್ಸೈಟ್ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ನೀವು ಕೂಡ ಚೆಕ್ಔಟ್ ಮಾಡ್ಕೋಬಹುದು. ಇಲ್ಲಿ ಸ್ಕೀಮ್ಸ್ ಮೇಲೆ ಬಂದ್ರೆ ಸೊ ನಿಮ್ಗೆ ಸಿಗುತ್ತೆ, ಮತ್ತೆ ಬೆನಿಫಿಟ್ ಏನ್ ಬೆನಿಫಿಟ್ ಸಿಗುತ್ತೆ, ಮತ್ತೆ ಇಲ್ಲಿ ಬ್ರಾಂಚಸ್ ಸಿಗುತ್ತೆ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಮಾಡುವಂತ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಿಮ್ಗೆ ಸಿಗುವಂತದ್ದು. ಸೊ ಈ ರೀತಿಯಾಗಿ ಹೂಡಿಕೆ, ಇದೊಂದು ಹೊಸ ಒಂದು ಯೋಜನೆ ಮಹಿಳೆಯರಿಗೆ. ಈ ಒಂದು ಯೋಜನೆಯನ್ನು ಏಪ್ರಿಲ್ ಇಂದ ಜಾರಿಗೆ ತರ್ತಾ ಇದ್ದಾರೆ. ಇದರ ಒಂದು ಪ್ರಯೋಜನ ಏನು ಅಂತ ನೀವು ಕೇಳ್ತಿರ್ಬೋದು, ಇದರ ಪ್ರಯೋಜನವನ್ನು ಇವಾಗ ನೋಡೋಣ. ಸ್ನೇಹಿತರೆ, ಈ ಒಂದು MSIL ಚಿಟ್ ಫಂಡ್ ಇಂದ ಗೃಹಲಕ್ಷ್ಮಿಯರು ಅಂದ್ರೆ ಮಹಿಳೆಯರು ಹೂಡಿಕೆ ಮಾಡೋದ್ರಿಂದ ಪ್ರಯೋಜನ ಏನು, ನಾವು ಯಾಕೆ ಹೂಡಿಕೆ ಮಾಡ್ಬೇಕು ಅಂತ ನೀವು ಕೇಳ್ತಿರ್ಬೋದು. ನೋಡಿ ಸ್ನೇಹಿತರೆ, ನೀವು ಊರುಗಳಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ಚೀಟಿ ಹಾಕೊಂಡಿರ್ತೀರಾ, ಅಥವಾ ನೀವು ಆ ಚೀಟಿ ವ್ಯವಹಾರ ನಡೆಸಿರ್ಬೋದು. ಸೊ ನಡೆಸ್ತಾ ಇದ್ದವ್ರಿಗೆ ತಲೆ ಕಟ್ಸ್ಕೊಬಿಡಿ, ನಡೆಸೋರ್ಗೆಲ್ಲ ಗೊತ್ತಿರುತ್ತೆ. ಸೊ ನೀವು ಬೇರೆ ಕಡೆಗಳಲ್ಲಿ ಹೂಡಿಕೆ ಮಾಡಿ ಆ ಒಂದು ಕಂಪನಿ ಅಂದ್ರೆ ಕ್ಲೋಸ್ ಆಯ್ತು ಅಂತಂದ್ರೆ, ಮೋಸ ಮಾಡ್ತು ಅಂತಂದ್ರೆ, ಅಥವಾ ನಷ್ಟ ಆಯ್ತು ಅಂತಂದ್ರೆ, ಸೊ ನಿಮ್ಮ ದುಡ್ಡು ಕೂಡ ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ, ಸಾಧ್ಯತೆ ಇರುತ್ತೆ. ಆದ್ರೆ ಇದು ಟ್ರಸ್ಟೆಡ್ ಒಂದು ಕಂಪನಿ ಆಗಿರೋದ್ರಿಂದ, MSIL ಚಿಟ್ ಫಂಡ್ ಒಂದು ಟ್ರಸ್ಟೆಡ್ ಕಂಪನಿ ಆಗಿರೋದ್ರಿಂದ, ಅದರಲ್ಲೂ ಕರ್ನಾಟಕ ಸರ್ಕಾರದ ಒಡೆತನದಲ್ಲಿರುವಂತ ಕರ್ನಾಟಕ ಸರ್ಕಾರದ ಒಂದು ಚಿಟ್ ಫಂಡ್ ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಭದ್ರತೆ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ, ನಿಮ್ಮ ಹಣ ಯಾವುದೇ ಕಾರಣಕ್ಕೂ ಮೋಸ ಆಗುವಂತ ಸಾಧ್ಯತೆ ಇರೋದಿಲ್ಲ. ಇದು ಮೊದಲನೇ ರೀಸನ್ ಈ ಒಂದು MSIL ಚಿಟ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋದಕ್ಕೆ. ಇನ್ನು ಈ ಒಂದು MSIL ಚಿಟ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋದ್ರಿಂದ ನೀವು ರಿಸ್ಕ್ ಕಮ್ಮಿ ಇರುತ್ತೆ. ಸೊ ಓಕೆನ, ಬೇರೆ ಚಿಟ್ ಫಂಡ್ ಅಲ್ಲಿ ಕಂಪೇರ್ ಮಾಡಿದ್ರೆ MSIL ಚಿಟ್ ಫಂಡ್ ಅಲ್ಲಿ ನಿಮ್ಗೆ ರಿಸ್ಕ್ ಕಮ್ಮಿ ಇರುತ್ತೆ, ನಿಮ್ಮ ಒಂದು ಅಮೌಂಟ್ ಏನಿದೆ ಅದ್ರ ರಿಟರ್ನ್ 100% ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್, ನಿಮ್ಮ ಭವಿಷ್ಯಕ್ಕೆ ಹಣ ತುಂಬಾ ಅವಶ್ಯಕತೆ ಇದ್ರೆ,
ಅಥವಾ ನಿಮ್ಮ ಮಕ್ಕಳ ಮದುವೆ ಆಗಿರ್ಬೋದು, ಅಥವಾ ನಿಮ್ಮ ಮಕ್ಕಳ ಎಜುಕೇಶನ್ ಆಗಿರ್ಬೋದು, ಅಥವಾ ನಿಮ್ಮ ಭವಿಷ್ಯದ ಹಣಕ್ಕೋಸ್ಕರ ಈ ಒಂದು MSEL ಚಿಟ್ ಫಂಡ್ ಅಲ್ಲಿ ಹೂಡಿಕೆಯನ್ನ ಮಾಡ್ಬೋದು. ಸೊ ನಾವು ಹೂಡಿಕೆ ಮಾಡ್ತೀವಿ ಅಂತ, ನಾವು ಉಳಿತಾಯ ಮಾಡ್ತೀವಿ ಅಂತ ಹೊರಟ್ರೆ, ನಮ್ಮ ಮನೆಯಲ್ಲಿ ನಾವು ಅಮೌಂಟ್ ಅನ್ನ ಎತ್ತಿಟ್ಟು ಉಳಿತಾಯ ಮಾಡ್ತೀವಿ ಅಂತ ಹೊರಟ್ರೆ ಅದು ಆಗೋದಿಲ್ಲ, ಸಾಧ್ಯ ಆಗೋದಿಲ್ಲ. 99% ಅದು ಸಾಧ್ಯನೇ ಆಗೋದಿಲ್ಲ. ಇಂತಹ MSEL ಚಿಟ್ ಫಂಡ್ ಅಲ್ಲಿ ಅಥವಾ ಯಾವುದೇ ಚಿಟ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿದ್ರೆ, ಅದರಲ್ಲೂ MSEL ಚಿಟ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿತ್ತು ನೀವು ಮಾಡ್ತು ಅಂತಂದ್ರೆ, ಸೊ ನಿಮ್ಗೆ ನೀವು ತಿಂಗಳ ತಿಂಗಳ ಸೇವಿಂಗ್ ಮಾಡಬೇಕು ಮತ್ತೆ ಹೂಡಿಕೆ ಮಾಡಬೇಕು ಅನ್ನೋ ಒಂದು ಭಯ ಇರುತ್ತೆ ನಿಮ್ಗೆ. ಹಾಗಾಗಿ ತಿಂಗಳು ತಿಂಗಳು ನೀವು ಕರೆಕ್ಟ್ ಆಗಿ ಹೂಡಿಕೆಯನ್ನ ಮಾಡ್ತೀರಾ, ನಿಮ್ಮ ಮುಂದಿನ ಫ್ಯೂಚರ್ಗೆ ಅಂದ್ರೆ ನಿಮ್ಮ ಭವಿಷ್ಯಕ್ಕೆ ಒಂದು ದೊಡ್ಡ ಮೊತ್ತದ ಹಣ ನಿಮ್ಗೆ ಸಿಗುತ್ತೆ. ಮತ್ತೆ ನೆಕ್ಸ್ಟ್ MSEL ಚಿಟ್ ಫಂಡ್ ಅಲ್ಲಿ ನಿಮ್ಗೆ ಬಡ್ಡಿನೂ ಕೂಡ ಸಿಗುತ್ತೆ, ಅಂದ್ರೆ ಇಂಟ್ರೆಸ್ಟ್ ಕೂಡ ಸಿಗುವಂತದ್ದು. ಅದ್ ಎಷ್ಟು ಸಿಗುತ್ತೆ, ಯಾವ ತರ ಸಿಗುತ್ತೆ, ಇನ್ನು ಕೂಡ ಅದೇನು ಕ್ಲಾರಿಟಿ ಆಗಿ ಹೇಳಿಲ್ಲ. ಏಪ್ರಿಲ್ ಇಂದ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಬಡ್ಡಿ ಎಷ್ಟು ಸಿಗುತ್ತೆ, ಯಾವ ರೀತಿ ಹೂಡಿಕೆ ಮಾಡ್ಬೇಕು, ಎಷ್ಟು ಅಮೌಂಟ್ ಇದ್ರೆ ಸ್ಟಾರ್ಟ್ ಮಾಡ್ಬೋದು, ಎಲ್ಲಿಯವರೆಗೂ ನೀವು ಅಮೌಂಟ್ ಅನ್ನ ಹೂಡಿಕೆ ಮಾಡ್ಬೋದು, ಅಂದ್ರೆ ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಹೂಡಿಕೆ ಮಾಡ್ಬೋದು, ಮಿನಿಮಮ್ ಎಷ್ಟು ಹೂಡಿಕೆ ಮಾಡ್ಬೋದು. ಸೊ ಇದೆಲ್ಲ ನಿಮ್ಗೆ ಏಪ್ರಿಲ್ ನಲ್ಲಿ ಗೊತ್ತಾಗುತ್ತೆ. ಸೊ ಆ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಬಂದಾಗ ನಾನು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. MSEL ಚಿಟ್ ಫಂಡ್ ಅಂದ್ರೆ ಇಷ್ಟೇ. MSEL ಚಿಟ್ ಫಂಡ್ ಅಲ್ಲಿ ನೀವು ಪ್ರತಿ ತಿಂಗಳು ಹೂಡಿಕೆಯನ್ನ ಮಾಡ್ಬೇಕು. ಆ ಹೂಡಿಕೆ ಎಷ್ಟು ತಿಂಗಳು ಮಾಡ್ಬೇಕು ಅಂದ್ರೆ ಅದು ಪ್ಲಾನ್ ಇರುತ್ತೆ, ಬೇರೆ ಬೇರೆ ತರ ಪ್ಲಾನ್ ಇರುತ್ತೆ. 20 ತಿಂಗಳ ಪ್ಲಾನ್ ಇರುತ್ತೆ, 30 ತಿಂಗಳ ಪ್ಲಾನ್ ಇರುತ್ತೆ, 50 ತಿಂಗಳ ಪ್ಲಾನ್ ಇರುತ್ತೆ, 40 ತಿಂಗಳ ಪ್ಲಾನ್ ಇರುತ್ತೆ. ಸೊ ಈ ರೀತಿಯಾಗಿ ಅಷ್ಟು ತಿಂಗಳು ಕಂಪ್ಲೀಟ್ ಆದ್ಮೇಲೆ, ಅಂದ್ರೆ ನೀವು 40 ತಿಂಗಳು ಪ್ರತಿ ತಿಂಗಳು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಪ್ರತಿ ತಿಂಗಳು 2,000-2,000 ರೂಪಾಯಿನ ಹೂಡಿಕೆ ಮಾಡ್ಕೊಂತ ಹೋದ್ರೆ ನಿಮ್ಗೆ ಮುಂದೆ ಫ್ಯೂಚರ್ ಅಲ್ಲಿ ನೀವು ಎಷ್ಟು ಹೂಡಿಕೆ ಮಾಡಿರ್ತಿರಲ್ಲ. ಸೊ ಎಕ್ಸಾಂಪಲ್ಗೆ ನೀವು ಒಂದು 2 ಲಕ್ಷ ಹೂಡಿಕೆ ಆಗಿತ್ತು ಅಂತಂದ್ರೆ, ಸೊ 40 ತಿಂಗಳಲ್ಲಿ ನಿಮ್ಗೆ 2 ಲಕ್ಷ ಹೂಡಿಕೆ ಆಗಿತ್ತು ಅಂತಂದ್ರೆ, ಅದರ ಜೊತೆಗೆ ನಿಮ್ಗೆ ಬಡ್ಡಿ ಸೇರಿಸಿ ಆ ಒಂದು ಅಮೌಂಟ್ ಅನ್ನ ನಿಮ್ಗೆ ರಿಟರ್ನ್ ಕೊಡ್ತಾರೆ, ಆ ಒಂದು ಅಮೌಂಟ್ ಅನ್ನ ನಿಮ್ಗೆ ವಾಪಸ್ ಕೊಡ್ತಾರೆ. ಇದನ್ನ MSEL ಚಿಟ್ ಫಂಡ್ ಅಂತ ಕರೀತಾರೆ. ಈ ಒಂದು ಯೋಜನೆ ಏಪ್ರಿಲ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿ ಸರ್ಕಾರ ತಿಳಿಸಿರುವಂತದ್ದು. ಸೊ ಈ ಒಂದು MSEL ಚಿಟ್ ಫಂಡ್ ಅನ್ನು ಸ್ವಸಹಾಯ ಸಂಘಗಳ ಮೂಲಕ ಸ್ಟಾರ್ಟ್ ಮಾಡ್ತೀವಿ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ಎಲ್ಲಾರು ಇರುವಂತಹ ಡೌಟ್ ಏನಪ್ಪಾ ಅಂತಂದ್ರೆ, ನಾನು ಹೇಳ್ಬಿಡ್ತೀನಿ, ಪ್ರತಿ ತಿಂಗಳು ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣನೇ ಸರಿಯಾಗಿ ಬರ್ತಾ ಇಲ್ಲ. ಇನ್ನು MSEL ಚಿಟ್ ಫಂಡ್ ಸ್ಟಾರ್ಟ್ ಮಾಡಿದ್ಮೇಲೆ, ಅಂದ್ರೆ ಹೂಡಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಸೊ ನಾವೇನಾದ್ರೂ ಆ ಒಂದು ಟೈಮ್ಗೆ ಕಟ್ಟಲಿಲ್ಲ ಅಂತಂದ್ರೆ, ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಸರಿಯಾಗಿ ಬರ್ತಿಲ್ಲ, 5ನೇ ತಾರೀಕು ಅಥವಾ 10ನೇ ತಾರೀಕು ಒಳಗಡೆ ಕಟ್ಟಬೇಕಂತ ಇರುತ್ತೆ, ಆ ಒಂದು ಟೈಮಲ್ಲಿ ಕಟ್ಟಲಿಲ್ಲ ಅಂದ್ರೆ ಸೊ ನಮ್ಗೆ ಫೈನ್ ಬೀಳುತ್ತೆ ಅಥವಾ ಸೊ ನಮ್ಗೆ ತೊಂದರೆ ಆಗುತ್ತೆ ಅಂತ ನೀವು ಕೇಳ್ತಿರ್ಬೋದು. ನೀವು ಕೇಳ್ತಿರೋದು ಕರೆಕ್ಟು, ನೀವು ಅನ್ಕೊಂತಿರೋದು ಕರೆಕ್ಟೇ. ಈ ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದಾರ, ಅವು ಏಪ್ರಿಲ್ ಒಳಗಡೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಈ ಒಂದು ದಿನಾಂಕದ ಒಳಗಡೆ ಬರೋ ತರ ಏನಾದರೂ ಮಾಡ್ತಾರ ಅಂತ ನಾವು ಕಾದು ನೋಡ್ಬೇಕು. ಸೊ ಆ ರೀತಿ ಮಾಡಿದ್ರೆ ಮಾತ್ರ MSEL ಚಿಟ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದೆ ಬರ್ತಾರೆ, ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಬರೋದಿಲ್ಲ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ನಂಬಿಕೊಂಡೇ ಇಲ್ಲಿ ಕೆಲವರು ಹೂಡಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಸರ್ಕಾರ ಕೂಡ ಹೇಳ್ತಿರೋದು ಅದೇ, ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಬರ್ತಿದೆಯಲ್ಲ ಅದನ್ನೇ ಹೂಡಿಕೆ ಮಾಡಿ ಅಂತ ಹೇಳ್ತಿದೆ. ಇಲ್ಲಿ ಹಣನೇ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂದ್ರೆ ಹೂಡಿಕೆ ಎಲ್ಲಿ ಮಾಡ್ತಾರೆ ಅಲ್ವಾ. ಸೊ ಏಪ್ರಿಲ್ ಒಳಗಡೆ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ದಿನಾಂಕದ ಮೊದಲು ಹೇಳಿದ್ರಲ್ಲ 15ನೇ ತಾರೀಕಿನಿಂದ 20ನೇ ತಾರೀಕಿನ ಒಳಗಡೆ ಬಂದ್ಬಿಟ್ರೆ, ಆ ರೀತಿ 5 ದಿನಗಳ ಒಳಗಡೆ ಎಲ್ಲರೂ ಕೂಡ ಬಂದ್ಬಿಟ್ರೆ, ಸೊ ಹೂಡಿಕೆ ಮಾಡೋದಕ್ಕೆ ಇಲ್ಲಿ ಈಸಿ ಆಗುತ್ತೆ, ಇಲ್ಲ ಅಂತಂದ್ರೆ ತೊಂದರೆ ಆಗುತ್ತೆ. ಸೊ ಏಪ್ರಿಲ್ನ ಒಳಗಡೆ ಈ ರೀತಿಯಾಗಿ ಏನಾದ್ರೂ ಮಾಡ್ತಾರಂತ ನಾನು ನಿಮಗೆ ಮುಂದಿನ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ಮಾಡಿದ್ರೆ ಮಾತ್ರ ಇಲ್ಲಿ ಮಹಿಳೆಯರು ಹೂಡಿಕೆ ಮಾಡೋಕೆ ಆಗೋದು. ಸೊ ಈ ತರ ಯೋಜನೆ ಆಲ್ರೆಡಿ ಕೇರಳದಲ್ಲಿ ಮಹಿಳೆಯರಿಗೆ ಮಾಡ್ತಾ ಇದಾರಂತ. ಈ ಒಂದು ಚಿಟ್ ಫಂಡ್ ಯೋಜನೆ ಏನಿದೆ ಕೇರಳದಲ್ಲಿ ಯಶಸ್ವಿಯಾಗಿ ಮಾಡ್ತಾ ಇದಾರೆ. ಇಲ್ಲಿ ವರ್ಷಕ್ಕೆ 40,000 ಕೋಟಿ ವ್ಯವಹಾರ ಮಾಡ್ತಾ ಇದಾರಂತೆ. ಸೊ ಅದೇ ಒಂದು ಮಾದರಿಯನ್ನು ಕರ್ನಾಟಕಕ್ಕೆ ತರಬೇಕು ಅಂತ ಹೇಳಿ ಇಲ್ಲಿ ಸರ್ಕಾರ ಒಂದು ಪ್ಲಾನ್ ಮಾಡ್ತಾ ಇರುವಂತದ್ದು. ಖಂಡಿತವಾದ ಒಂದು ಒಳ್ಳೆ ಯೋಜನೆ, ಹೂಡಿಕೆ ಮಾಡೋದ್ರಿಂದ ಅವರ ಒಂದು ಫ್ಯೂಚರ್ಗೆ ಒಂದು ಹಣನು ಕೂಡ ಸಿಗುತ್ತೆ, ಮತ್ತೆ ಇಲ್ಲಿ ಸೇವಿಂಗ್ ಕೂಡ ಆಗುತ್ತೆ, ಮತ್ತೆ ಅಲ್ಲಿ ನಿಮ್ಗೆ ಒಂದು ಬಿಸ್ನೆಸ್ ಕೂಡ ಆಗುತ್ತೆ, ಸರ್ಕಾರಕ್ಕೂ ಲಾಭ ಆಗುತ್ತೆ ಮತ್ತೆ ಮಹಿಳೆಯರಿಗೂ ಕೂಡ ಲಾಭ ಆಗುತ್ತೆ. ಸೊ ಓಕೆನಾ. ಸೊ ಹೀಗಾಗಿ ಈ ಒಂದು ಯೋಜನೆ ಬಗ್ಗೆ ಆಗಿದ್ದು ಸ್ನೇಹಿತರೆ, ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ ನಾನು ನಿಮ್ಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾ ಇದೇ ತರ ಯೂಸ್ಫುಲ್ ಇನ್ಫಾರ್ಮೇಶನ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.